ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂಧರಾಗಿ ಜೈಲು ಪಾಲಾಗಿ 89 ದಿನಗಳಾಯಿತು. ಈಗ ಬಳ್ಳಾರಿ ಜೈಲಲ್ಲೇನಿದ್ದಾರೆ ದರ್ಶನ್? ದರ್ಶನ್ಗೀಗಿರೋ ಚಿಂತೆ ಜಾಮೀನದ್ದು. ನಿನ್ನೆ ಪತ್ನಿ ವಿಜಯಲಕ್ಷ್ಮಿ ಬಂದಿದ್ದರು, ಅವರ ಜೊತೆ ಜಾಮೀನು ಬಗ್ಗೆ ದರ್ಶನ್ ಚರ್ಚೆ ಮಾಡಿದ್ರು. ಕೇಳಿದ ಪ್ರಮುಖ ಪ್ರಶ್ನೆ, ಬೇಲ್ಗೆ ಅರ್ಜಿ ಹಾಕೋದು ಯಾವಾಗ? ಪತ್ನಿಯನ್ನು ಪ್ರಶ್ನಿಸಿದ. ಸಾಧಕ ಬಾಧಕ ನೋಡಿಕೊಂಡು ದರ್ಶನ್ ಜಾಮೀನಿಗೆ ಅರ್ಜಿ ಹಾಕೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಪ್ರಬಲ ಸಾಕ್ಷಿಗಳ ಬಗ್ಗೆ ದರ್ಶನ್ ಗಮನಕ್ಕೆ ತಂದಿದ್ದಾರೆ ವಿಜಯಲಕ್ಷ್ಮಿ. ನಮ್ಮ ವಕೀಲರು ಸ್ಟ್ರಾಂಗ್ ಆಗಿ ವಾದ ಮಾಡ್ತಾ ಇದ್ದಾರೆ. ವಕೀಲರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೀನಿ. ಶೀಘ್ರವೇ ಜಾಮೀನಿಗೆ ಅರ್ಜಿ ಹಾಕೋಣ ಅಂತ ದರ್ಶನ್ಗೆ ವಿಜಯಲಕ್ಷ್ಮಿ ವಿಷಯ ತಿಳಿಸಿದ್ದಾರೆ. ಜಾಮೀನು ಬಗ್ಗೆನೇ ನಿನ್ನೆ ಅರ್ಧ ಗಂಟೆ ದರ್ಶನ್ ಜೊತೆ ಚರ್ಚೆ ನಡೆಸಿರುವಂಥದ್ದು. ಚಾರ್ಜ್ಶೀಟ್ ಸಲ್ಲಿಕೆ ಆಗ್ತಾ ಇದ್ದಂತೆ ಜಾಮೀನು ಅರ್ಜಿ ಹಾಕೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಂತಹ ದರ್ಶನ್ ಇನ್ನೂ ಯಾಕೆ ಜಾಮೀನಿಗೆ ಅರ್ಜಿ ಹಾಕಿಲ್ಲ ಅನ್ನೋದು ಪ್ರಶ್ನೆಯಾಗಿದೆ. ಈ ಬಗ್ಗೆನೇ ಬೇಲ್ಗೆ ಅರ್ಜಿ ಹಾಕೋದು ಯಾವಾಗ ಅಂತ ಪತ್ನಿಯನ್ನು ಪ್ರಶ್ನಿಸಿದ್ದಾರೆ. ಸಾಧಕ ಬಾಧಕ ನೋಡಿಕೊಂಡು ಅರ್ಜಿ ಹಾಕೋದಕ್ಕೆ ಎಲ್ಲ ಸಿದ್ಧತೆಗಳಾಗಿದೆ ಎನ್ನುವ ಮಾಹಿತಿಯನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ತಿಳಿಸಿದ್ದಾರೆ. ನಮ್ಮ ವಕೀಲರು ಸ್ಟ್ರಾಂಗ್ ಆಗಿ ವಾದ ಮಾಡ್ತಿದ್ದಾರೆ. ವಕೀಲರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೀನಿ. ಶೀಘ್ರವೇ ಜಾಮೀನಿಗೆ ಅರ್ಜಿ ಹಾಕೋಣ ಅಂತ ಜಾಮೀನು ಬಗ್ಗೆನೇ ಚರ್ಚೆ ಮಾಡಿದ್ದಾರೆ ಪತಿ ಜೊತೆ ವಿಜಯಲಕ್ಷ್ಮಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ನರಸಿಂಹಮೂರ್ತಿ. ಈಗ ಸಂಪರ್ಕಲಿದ್ದಾರೆ. ನರಸಿಂಹಮೂರ್ತಿ, 89 ದಿನ ಆಯಿತು ಜೈಲುಪಾಲಾಗಿ ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ. ಚಾರ್ಜ್ಶೀಟ್ ಸಲ್ಲಿಕೆ ಆಗ್ತಾ ಇದ್ದಂತೆ ಇನ್ನೇನು ಬೇಲ್ಗೆ ಅರ್ಜಿ ಹಾಕ್ಕೊಂಡ್ಬಿಟ್ರು ಅಂತಲೇ ಹೇಳಲಾಗ್ತಾ ಇತ್ತು. ಆದರೆ ಇನ್ನೂ ಸಲ್ಲಿಸಿಲ್ಲ, ಯಾಕೇನೋ ಪ್ರಶ್ನೆ ಮೂಡುತ್ತೆ. ಏನು ಚರ್ಚೆ ನಡೀತು, ಏನು ಸಿದ್ಧತೆಗಳಾಗಿದೆ, ವಿಜಯಲಕ್ಷ್ಮಿ ಏನು ಮಾಹಿತಿ ಕೊಟ್ಟು ಹೋಗಿದ್ದಾರಂತೆ? ಪ್ರತಿಮಾ, ಈಗಾಗಲೇ ಹೇಳಿದಂತೆ ದರ್ಶನ್ ಅವರು ಹೆಚ್ಚು ಕಡಿಮೆ 3 ತಿಂಗಳಾಯಿತು ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಜೈಲು ಸೇರಿ. ಹಾಗಾಗಿ ಕಳೆದ 10-12 ದಿನಗಳ ಕೆಳಗೆ ಚಾರ್ಜ್ಶೀಟ್ ಸಲ್ಲಿಕೆ ಆಗಿತ್ತು. ಚಾರ್ಜ್ಶೀಟ್ ಸಲ್ಲಿಕೆ ಆದ 2-3 ದಿನಕ್ಕೆ ಬೇಲ್ ಬರುತ್ತೆ ಅನ್ನೋಂಥ ಊಹೆಯಲ್ಲಿ ದರ್ಶನ್ ಅವರಿದ್ದರು. ಆದರೆ ಅದ್ಯಾವುದು ಕೂಡ ಈವರೆಗೂ ಆಗಿಲ್ಲ. ಯಾಕಂದರೆ ಪ್ರಮುಖವಾಗಿ ಅಂತಂದರೆ ಚಾರ್ಜ್ಶೀಟ್ ಸಲ್ಲಿಕೆ ಆದ ಬಳಿಕ ಏನು ಟೆಕ್ನಿಕಲ್ ಎವಿಡೆನ್ಸ್ ಸೇರಿದಂತೆ ಬೇರೆ ಬೇರೆ ತಾಂತ್ರಿಕ ತೊಂದರೆ ಇದೆ. ಹೀಗಾಗಿ ಅರ್ಜಿ ಸಲ್ಲಿಸೋದು ವಿಳಂಬ ಆಗುತ್ತೆ ಅನ್ನೋಂಥ ಮಾತನ್ನು ಕಳೆದ ಶುಕ್ರವಾರ ಬಳ್ಳಾರಿ ಜೈಲಿಗೆ ಬಂದಂಥ ವಕೀಲರು ಹೇಳಿದರು. ಹೀಗಾಗಿ ಅವತ್ತಿನ ಮಾತಿನ ಪ್ರಕಾರ ಇನ್ನೂ 1 ವಾರ 10 ದಿನ ಆಗುತ್ತೆ ಅನ್ನೋಂಥ ಮಾತನ್ನು ನೇರವಾಗಿ ವಕೀಲರೇ ಹೇಳಿದರು. ಹೀಗಾಗಿ ಪ್ರತಿ ದಿನ ಕೂಡ ಏನು ದರ್ಶನ್ ಅವರಿಗೆ ಜಾಮೀನು ಯಾವಾಗ ಹಾಕ್ತಾರೆ, ಅರ್ಜಿ ಯಾವಾಗ ಹಾಕ್ತಾರೆ, ಜಾಮೀನು ಯಾವಾಗ ಸಿಗುತ್ತೆ, ಯಾವಾಗ ನಾನು ಹೊರಗೆ ಬರ್ತೀನಿ ಅನ್ನೋಂಥ ಒಂದು ಆತಂಕ ಟೆನ್ಷನ್ ದಿನನಿತ್ಯ ಕೂಡ ಇದೆ. ಅದರಲ್ಲೂ ಪ್ರಮುಖವಾಗಿ ಬಳ್ಳಾರಿ ಜೈಲಿನ ಏನು ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಏಕಾಂಗಿ ಆಗಿರ್ತಕ್ಕಂಥ ದರ್ಶನ್ ಅವರಿಗೆ ಯಾವಾಗ ಹೊರಗೆ ಬರ್ತೀನಿ, ಯಾವಾಗ ಹೊರಗಿನ ಜಗತ್ತು ನೋಡ್ತೀನಿ ಅನ್ನೋಂಥ ಕಾತುರ ಹೆಚ್ಚಾಗಿದೆ ಅನ್ನೋಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಅದರಲ್ಲೂ ಪ್ರಮುಖವಾಗಿ ನಿನ್ನೆ ವಿಜಯಲಕ್ಷ್ಮಿ ಅವರು 4ನೇ ಬಾರಿ ಬಳ್ಳಾರಿ ಜೈಲಿಗೆ ಬಂದಿದ್ದರು. ಈ ಸಂದರ್ಭದಲ್ಲಿ ಸುದೀರ್ಘವಾಗಿ 1/2 ಗಂಟೆಗಳ ಕಾಲ ಜಾಮೀನು ಅರ್ಜಿ ವಿಚಾರ ಸಂಬಂಧಪಟ್ಟಂಗೆ ಸಂಪೂರ್ಣವಾಗಿ ಮಾತನಾಡಿದ್ದಾರೆ. ಯಾಕಂದರೆ ದರ್ಶನ್ ಅವರು ಕೇಳ್ತಕ್ಕಂಥ ಮೊದಲ ಮಾತೇನೆಂದರೆ ಚಾರ್ಜ್ಶೀಟ್ ಸಲ್ಲಿಕೆಯಾಗಿ 12 ದಿನ ಮೇಲ್ಪಟ್ಟಾಯಿತು, ಯಾಕೆ ಇನ್ನುವರೆಗೂ ಅರ್ಜಿ ಹಾಕಿಲ್ಲ, ಈಗಾಗಲೇ ನನ್ನ ಜೊತೆ ಸಹಿಯನ್ನು ಕೂಡ ತೆಗೆದುಕೊಂಡು ಹೋಗಲಾಗಿತ್ತು, ಆದರೆ ಈವರೆಗೂ ಯಾಕೆ ಅರ್ಜಿ ಹಾಕಿಲ್ಲ ಅನ್ನೋಂಥ ಪ್ರಶ್ನೆಯನ್ನು ಕೂಡ ದರ್ಶನ್ ಅವರು ಮಾಡ್ತಾರೆ. ಆದರೆ ಅದಕ್ಕೆ ಅವ್ರ ಪತ್ನಿಯವರು ಕೂಡ ಇಲ್ಲ, ನಾವು ಸ್ಟ್ರಾಂಗ್ ಆಗಿ ವಾದ ಮಾಡ್ತಾಯಿದ್ದೇವೆ, ವಕೀಲರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೇನೆ, ಜಾಮೀನು ಅರ್ಜಿ ಹಾಕಲಾಗುತ್ತೆ, ಯಾಕಂದರೆ ಯಾವುದಕ್ಕೂ ಅವಸರ ಮಾಡೋದು ಬೇಡ, ಏನೋ ಒಂದು ಮಾಡಿ ಏನೋ ಎಡವಟ್ಟಾಗೋದು ಬೇಡ, ನಿಧಾನವಾಗಿ ಆದರೂ ಪರವಾಗಿಲ್ಲ, ಸ್ಟ್ರಾಂಗಾಗಿ ಅರ್ಜಿಯನ್ನು ಹಾಕಿ ಜಾಮೀನು ಸಿಗೋ ರೀತಿಯಲ್ಲೇ ನೋಡಿಕೊಳ್ಳೋಣ, ಅವಸರ ಬೇಡ ಅನ್ನೋಂಥ ಮಾತನ್ನು ಕೂಡ ವಿಜಯಲಕ್ಷ್ಮಿ ಮತ್ತು ಅವ್ರ ಜೊತೆ ಬಂದಿರತಕ್ಕಂಥ ನಟ ಧನ್ವೀರ್ ಮತ್ತು ಅವರ ಸಂಬಂಧಿ ಹೇಮಂತ್ ಹೇಳಿದಾರೆ ಅನ್ನೋಂಥ ಮಾಹಿತಿ ಇದೀಗ ಲಭ್ಯ ಆಗ್ತಾಯಿದೆ. ಒಟ್ಟಾರೆಯಾಗಿ ದರ್ಶನ್ ಏಕಾಂಗಿ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಬಳ್ಳಾರಿಯಿಂದ ಯಾವಾಗ ಬಳ್ಳಾರಿ ಜೈಲಿನಿಂದ ಯಾವಾಗ ಹೊರಗಡೆ ಹೋಗ್ತೀನಿ ಅನ್ನೋಂಥ ಒಂದು ಆತಂಕ ಟೆನ್ಷನ್ ಎಲ್ಲದರಲ್ಲೂ ಕೂಡ ಇದ್ದಾರೆ. ಯಾಕಂದರೆ ಈ ಪ್ರಕರಣದಲ್ಲಿ ಸರಿಸುಮಾರಾಗಿ 17 ಜನ ಆರೋಪಿಗಳಿದ್ದಾರೆ, ಯಾರೂ ಕೂಡ ಇವರೆಗೂ ಅರ್ಜಿ ಹಾಕಿರಲ್ಲ. ಕೇವಲ ದರ್ಶನ್ ಅವರ ಆಪ್ತೆ ಸ್ನೇಹಿತೆ ಪವಿತ್ರ ಕೂಡ ಅರ್ಜಿ ಹಾಕಿದ್ರು, ಅದು ಕೂಡ ರಿಜೆಕ್ಟ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದರ್ಶನ್ ಅವರು ಅರ್ಜಿ ಹಾಕಿದಾಗ ಯಾವುದೇ ರೀತಿಯಂಥ ಇದು ನಡೀಬಾರ್ದು, ಎಡವಟ್ಟುಗಳು ಆಗಬಾರ್ದು ಅಂತ ಉದ್ದೇಶದಿಂದ ಎಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲವೂ ಕೂಡ ಕೋರ್ಟಿಗೆ ಸಬ್ಮಿಟ್ ಆದ ಬಳಿಕ ನಿಧಾನವಾಗಿ ಏನು ಯಾವ್ಯಾವ ಕ್ಲಾಸನ್ನು ಚಾರ್ಜ್ಶೀಟಲ್ಲಿ ಉಲ್ಲೇಖ ಮಾಡಿದರೆ ಅದೆಲ್ಲವನ್ನು ಕೂಡ ನೀಟಾಗಿ ನೋಡಿಕೊಂಡು ಅರ್ಜಿ ಹಾಕ್ತಾರೆ. ಅರ್ಜಿ ಹಾಕಿದಾಗ ಮಾತ್ರ ತಮಗೆ ತಿಳಿಸ್ತೀವಿ ಅನ್ನೋಂಥ ಮಾತನ್ನು ಕೂಡ ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ಹೇಳಿದ್ದಾರೆ. ಈ ವಾರದಲ್ಲಿ ಅಂದರೆ ಇನ್ನು 2-3 ದಿನದಲ್ಲಿ ಅರ್ಜಿ ಸಲ್ಲಿಸತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಅಂತ ಇಲ್ಲಿ ಹೇಳ್ಬೋದಾಗಿದೆ ಪ್ರತಿಮಾ. ಎಸ್, ನರಸಿಂಹಮೂರ್ತಿ ಸಂಪರ್ಕದಲ್ಲಿರಿ, ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗ್ತೀನಿ. ಈ ಮಧ್ಯೆ ಜೈಲಲ್ಲಿರುವ ದರ್ಶನ್ ಮತ್ತೊಂದು ಡಿಮ್ಯಾಂಡ್ ಇಟ್ಟಿದ್ದಾರೆ, ಒಂದೊಂದೇ ಬೇಡಿಕೆಯನ್ನು ಮುಂದಿಡ್ತಾ ಇದ್ದಾರೆ ಆರೋಪಿ ದರ್ಶನ್. ಮೊದಲಿಗೆ ಸರ್ಜಿಕಲ್ ಚೇರ್ ಕೇಳಿದ್ರು, ಅದನ್ನು ಪ್ರೊವೈಡ್ ಮಾಡಲಾಯಿತು. ನಂತರ ಟಿವಿ ಕೇಳಿದ್ರು, ಫೋನ್ ಕಾಲ್ ಕೇಳಿದ್ರು. ಈಗ ಕೇಳ್ತಾ ಇರೋದೇನು ಹಾಗಿದ್ರೆ ಕುರ್ಚಿ, ದಿಂಬು ಮತ್ತು ವಿಟಮಿನ್ ಟ್ಯಾಬ್ಲೆಟ್ಗಾಗಿ ಬೇಡಿಕೆ ಇಟ್ಟಿದ್ದಾರಂತೆ. ನಿನ್ನೆ ಜಡ್ಜ್ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಈ ಬಗ್ಗೆ ದರ್ಶನ್ ಪರ ವಕೀಲರು.
ಜೈಲಧಿಕಾರಿಗಳು ಚೇರ್ ಕೊಡ್ತಿಲ್ಲ ಅಂತ ವಕೀಲರು ಆರೋಪಿಸಿದ್ದಾರೆ. ದರ್ಶನ್ಗೆ ಚೇರ್ ಕೊಡೋ ಬಗ್ಗೆ ಇನ್ನೂ ನಿರ್ಧಾರ ಇಲ್ಲ, ಕೋರ್ಟ್ ಆದೇಶ ಬಂದ್ರೆ ಮಾತ್ರ ಚೇರ್ ವ್ಯವಸ್ಥೆ ಅಂತ ದರ್ಶನ್ಗೆ ಖಡಕ್ ಆಗಿ ಜೈಲಧಿಕಾರಿಗಳು ಹೇಳಿದ್ದಾರೆ. ಬೆಂಗಳೂರು ಜೈಲಲ್ಲಿದ್ದಂತಹ ಸಂದರ್ಭದಲ್ಲಿ ಕೇಳಿದ್ದೆಲ್ಲ ಹಾಗಾಗಿ ಪ್ರೊವೈಡ್ ಆಗ್ತಾ ಇತ್ತು, ಆದ್ರೆ ಯಾವಾಗದ್ರೆ ರಾಜಾತಿಥ್ಯ ಅನ್ನೋದು ಬಹಿರಂಗ ಆಯ್ತು, ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಬಳ್ಳಾರಿಗೆ ಬಂದ್ಮೇಲೆ ಭಾರಿ ಸ್ಟ್ರಿಕ್ಟ್ ರೂಲ್ಸ್ ಫಾಲೋ ಮಾಡಲಾಗ್ತಾ ಇದೆ. ಹಾಗಾಗಿ ಒಂದೊಂದೇ ಬೇಡಿಕೆಯನ್ನ ಇಡ್ತಲೇ ಬರ್ತಾ ಇದ್ದಾರೆ ದರ್ಶನ್. ಈಗಿಟ್ಟಿರುವ ಬೇಡಿಕೆ ಬಗ್ಗೆ ಏನ್ ಮಾಹಿತಿ ಇದೆ, ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನರಸಿಂಹಮೂರ್ತಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ದರ್ಶನ್ ಡಿಮ್ಯಾಂಡ್ಗಳು ದಿನೇ ದಿನೇ ಒಂದೊಂದಾಗಿ ಹೊರಗೆ ಬರ್ತಾ ಇದೆ ಅಂತ ಅನ್ಸುತ್ತೆ. ಸರ್ಜಿಕಲ್ ಚೇರ್ ಕೇಳಿದ್ರು ಮೆಡಿಕಲ್ ರೀಸನ್ಸ್ಗೋಸ್ಕರ ಅದನ್ನ ಕೊಡ್ಲಾಯ್ತು, ಟಿ ವಿ ಕೇಳಿದ್ರು ಕೊಡ್ಲಾಯ್ತು, ಈಗೇನಿದು ಕುರ್ಚಿ ದಿಂಬು ವಿಟಮಿನ್ಸ್ ಎಲ್ಲ ಕೇಳ್ತಿದಾರಲ್ಲ, ಅದೆಲ್ಲ ಕೊಡ್ತಾ ಇರಲಿಲ್ವಾ? ಕುರ್ಚಿ ಕೊಡೋದಕ್ಕೂ ಕೂಡ ಅನುಮತಿಗಳು ಬೇಕಾಗುತ್ತಾ ಹೇಗೆ? ಹೌದು ಪ್ರತಿಮಾ, ಈಗಾಗಲೇ ಹೇಳಿದಂತೆ ಬೆಂಗಳೂರಿನ ಪರಪ್ಪನ ಆಗ್ರಹದಿಂದ ಬಳ್ಳಾರಿ ಜೈಲಿಗೆ ಬಂದು ಸರಿಸುಮಾರಾಗಿ ಇವತ್ತಿಗೆ 22 ದಿನಗಳು ಕಳೆದು ಹೋದರೂ ಕೂಡ ದರ್ಶನ್ ಅವರ ವರ್ತನೆಯಲ್ಲಿ ಯಾವುದೇ ರೀತಿಯಂಥ ದೊಡ್ಡ ಮಾರ್ಪಾಡು ಆಗಿಲ್ಲ ಅನ್ನೋಂಥ ಮಾತನ್ನು ನಾವಿಲ್ಲಿ ಹೇಳಬೇಕಾಗುತ್ತೆ. ಯಾಕಂದರೆ ಜೈಲಿನ ನಿಯಮಾವಳಿಗಳ ಪ್ರಕಾರ ಏನೆಲ್ಲ ಕೊಡಬೇಕು ಅದನ್ನು ಮಾತ್ರ ಕೊಡ್ತೀವಿ ಅನ್ನೋಂಥ ಮಾತನ್ನು ಇಲ್ಲಿರ್ತಕ್ಕಂಥ ಸೂಪರಿಂಟೆಂಡೆಂಟ್ ಲತಾ ಅವರು ಆರಂಭದಲ್ಲೇ ಹೇಳಿದರು. ಆದರೆ ಆರಂಭದಲ್ಲಿ ಆರೋಗ್ಯದ ಸಮಸ್ಯೆ ಇದೆ ಅನ್ನೋಂಥ ಮಾತನ್ನು ಹೇಳಿರ್ತಕ್ಕಂಥ ದರ್ಶನ್ ಅವರು ಸರ್ಜಿಕಲ್ ಚೇರ್ಗೆ ಬೇಡಿಕೆಯನ್ನು ಇಟ್ಟಿದ್ದರು. ಅದು ಐ ಜಿ ಅವರು ಬಂದಾಗ ಅದನ್ನು 2-3 ದಿನ ಪರಾಮರ್ಶೆ ಮಾಡಿ ಏನು ವೈದ್ಯಕೀಯ ರಿಪೋರ್ಟನ್ನು ಪಡೆದ ಬಳಿಕ ಸರ್ಜಿಕಲ್ ಕೇರನ್ನು ಕೊಡಲಾಗಿತ್ತು. ತದನಂತರ ಫೋನ್ ಕಾಲ್ ಮಾತಾಡೋದಕ್ಕೆ ಕೇಳಿದರು, ಅದು ಕೂಡ ನಿಯಮಾವಳಿಗಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಫೋನ್ ಕಾಲ್ ಮಾತಾಡೋಕ್ಕೆ ಅವಕಾಶ ಕೊಟ್ಟರು. ಟಿ ವಿಯನ್ನು ಆರಂಭದಲ್ಲಿ ಕೊಟ್ಟರು, ತದನಂತರ ಕೆಟ್ಟೋಯಿತು. ಇವತ್ತು ಮತ್ತೊಮ್ಮೆ ದರ್ಶನ್ ಅವರಿಗೆ ಟಿ ವಿಯನ್ನು ಕೂಡ ಕೊಡಲಾಗಿದೆ. ಇದೀಗ ನಿನ್ನೆ ದರ್ಶನ್ ಅವರು ತಮ್ಮ ವಕೀಲರ ಮೂಲಕ ಒಂದು ಕೋರ್ಟಿಗೆ ಒಂದು ಸಬ್ಮಿಟ್ ಮಾಡಿದರೆ ನನ್ನ ದೇಹವನ್ನು ಕಾಪಾಡಿಕೊಳ್ಳಬೇಕು, ಯಾಕಂದರೆ ನಾನೊಬ್ಬ ನಟ, ನಾನು ಹೊರಗಡೆ ಬಂದಾಗ ಕೂಡ ಮತ್ತೆ ನನ್ನ ಜೀವನ ರೂಪಿಸ್ಕೊಳ್ಬೇಕಾದ್ರೆ ನನ್ನ ದೈಹಿಕವನ್ನು ಕಾಯ್ದುಕೊಳ್ಬೇಕಾಗಿತ್ತು, ಹೀಗಾಗಿ ನನಗೆ ವಿಟಮಿನ್ ಪೌಡರ್ಸು ಮತ್ತು ಟ್ಯಾಬ್ಲೆಟ್ಸನ್ನು ತೆಗೆದುಕೊಳ್ಳಬೇಕು, ಅದು ಕೇಳಿದರೆ ಅದು ಇವರಿಗೂ ಕೂಡ ಕೊಟ್ಟಿಲ್ಲ. ಇದ್ರ ಜೊತೆಗೆ ನನಗೆ ಬೆನ್ನು ನೋವು ಇರತಕ್ಕಂಥ ಕಾರಣದಿಂದ ಕೆಳಗಡೆ ಕೂಡೋಕ್ಕೆ ಹೆಚ್ಚೊತ್ತು ಕೊಡೋದಕ್ಕೆ ಆಗೋದಿಲ್ಲ, ಹೀಗಾಗಿ ನನಗೊಂದು ಚೇರ್ ಬೇಕು ಅನ್ನೋಂಥ ಏನು ಬೇಡಿಕೆಯನ್ನು ಇಡ್ತಾರೆ. ಇದ್ರ ಜೊತೆಗೆ ಮಲಗುವಾಗ ದಿಂಬು ಬೇಕು ಅನ್ನೋಂಥ ಬೇಡಿಕೆಯನ್ನು ಕೂಡ ವಕೀಲರ ಮೂಲಕ ಇನ್ನು ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ ದರ್ಶನ್ ಅವರು. ಅಂದರೆ ಹಂತ ಹಂತವಾಗಿ ಎಲ್ಲವನ್ನು ಕೇಳ್ತಾ ಇರ್ತಕ್ಕಂಥ ದರ್ಶನ್ ಅವರಿಗೆ ಜೈಲಿನಲ್ಲಿ ಅಷ್ಟು ಈಸಿಯಾಗಿ ಯಾವುದನ್ನು ಕೂಡ ಕೊಡಲಾಗ್ತಿಲ್ಲ. ಇದೀಗ ಕೋರ್ಟ್ಗೆ ಸಬ್ಮಿಟ್ ಮಾಡಿದ ಬಳಿಕವೂ ಕೂಡ ಇಲ್ಲಿರ್ತಕ್ಕಂಥ ಜೈಲು ಅಧಿಕಾರಿಗಳು ಹೇಳಿದೆ, ಅದು ನನಗೆ ಕೋರ್ಟಿಂದ ಅಧಿಕೃತವಾಗಿ ಆದೇಶ ಬಂದರೆ ಇಂತಿಂಥ ಐಟಮ್ಗಳನ್ನು ಕೊಡಬೇಕು ಅನ್ನೋಂಥ ಕೋರ್ಟಿನ ನಿರ್ದೇಶನ ಬಂದರೆ ಮಾತ್ರ ನಾವು ಕೊಡಲಾಗುತ್ತೆ. ಆ ಜೈಲಿನ ನಿಯಮಾವಳಿಗಳ ಪ್ರಕಾರ ಏನೆಲ್ಲ ಕೊಡಬೇಕು ಅದನ್ನು ಕೊಟ್ಟಿದ್ದೇವೆ. ಆದರೆ ಪ್ರತಿ ದಿನಕ್ಕೊಂದು ಒಂದೊಂದು ಬೇಡಿಕೆ ಇಡ್ತಾ ಹೋದರೆ ಅವೆಲ್ಲವನ್ನು ಕೂಡ ನಾವು ಕೊಡಲಾಗೋದಿಲ್ಲ. ಅವ್ರು ಏನು ಬೇಕಂದರೆ ಅದು ಕೋರ್ಟಿಗೆ ಕೇಳಿಕೊಳ್ಳಿ, ಕೋರ್ಟಿಂದ ನಮಗೆ ಅಧಿಕೃತವಾಗಿ ಆದೇಶ ಬಂದರೆ ಮಾತ್ರ ನಾವು ಅವ್ರಿಗೆ ಇವೆಲ್ಲವನ್ನು ಕೊಡ್ತೇವೆ ಅನ್ನೋಂಥ ಮಾತನ್ನು ಹೇಳ್ತಾರೆ. ಜೈಲಿನ ನಿಯಮಾವಳಿಗಳ ಪ್ರಕಾರ ಆರೋಗ್ಯದ ದೃಷ್ಟಿಯಿಂದ ಏನೆಲ್ಲ ಸಮಸ್ಯೆ ಇದ್ರೆ ಅವನ್ನೆಲ್ಲವನ್ನು ಕೂಡ ಪ್ರಯೋಜನ ಮಾಡಬಹುದು, ಆದರೆ ನಾನು ದೇಹವನ್ನು ಕಾಪಾಡಿಕೊಳ್ತೇನೆ, ವಿಟಮಿನ್ ಟ್ಯಾಬ್ಲೆಟ್ಸ್ ಬೇಕು, ಅವೆಲ್ಲವನ್ನು ಕೂಡ ಜೈಲಿನ ನಿಯಮಾವಳಿಗಳೆಲ್ಲ ನಾವು ಕೊಡೋದಕ್ಕೆ ಆಗೋದಿಲ್ಲ ಅನ್ನೋಂಥ ಮಾತನ್ನು ಇಲ್ಲಿರ್ತಕ್ಕಂಥ ಜೈಲು ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದರು. ಇದೀಗ ಕೋರ್ಟಿನ ಆದೇಶ ಬಂದ ಮೇಲೆ ಏನಾಗುತ್ತೆ ಅದನ್ನು ಕಾದು ನೋಡಬೇಕಾಗಿದೆ ಪ್ರತಿಮಾ. ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.